ಗೈಸ್, ನಾವು ಇವಾಗ ಚರ್ಚ್ ಸ್ಟ್ರೀಟ್ ಅಂತ ಕರ್ಕೊಂಡು ಬಂದಾಳ. ಆಕಿನೂ ನೋಡಿಲ್ಲ ಒಂದು ಸಲ, ನಾನು ಈಗ ಬಂದೇನಿ ಫಸ್ಟ್ ಟೈಮ್ ಇಲ್ಲಿ. ಫಸ್ಟ್ ಟೈಮ್ ಬಂದಾಳ. ಬಿಸ್ಲಂದು ಬೆಂಗಳೂರೊಳಗ, ಬೆಂಗಳೂರೊಳಗ ಬಿಸ್ಲಂದು ಭಾಳ ಐತ್ರಿ, ಭಾಳ ಐತಿ ನೋಡ್ರಿ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಶಿವಗಳದಾವ. ಇವ ನೋಡ್ರಿ ಡಾಲ್ ಗೋ ಹೇಳತಾಳ ಇಲ್ಲಿ ನಿಲ್ಲ, ಕಳ್ಕೊಂಡಿ ಇಲ್ಲೆಲ್ಲರೇ. ಹಾ ಅಡಿಯ ಹಾಳು ಗಾಡಿ ಬಹಳ ಅದಾವ. ಇದು ಹೆಂಗೈತ ನೋಡ ಮ್ಯಾಲ. ಬಾರಿ ಯಾವ ಕಲರ್ ಅದಾವ? ನಾವ್ ಹಂಗ ಚರ್ಚ್ ಸ್ಟ್ರೀಟ್ ನ ನೋಡ್ಕೊಂತ ನೋಡ್ಕೊಂತ ಹೋಗುವಾಗ ನಮಗ್ ಇಲ್ಲಿ ಕಂಡಿದ್ದ ಒಬ್ರ ಅಕ್ಕ ಸ್ಕೆಚ್ ಮಾಡತ್ತಿರ, ಲೈಕ್ ಕಾರ್ಟೂನ್ ಫೇಸಸ್ ಮಾಡ್ತಾರಲ್ಲ ಆ ತರ ಮಾಡ್ಲಿಕ್ಕತ್ತಿದ್ರು. ಸೊ ಅದನ್ನು ನಾವು ನೋಡ್ಲಿಕ್ಕತ್ತಿದ್ದು. ಆ್ಯಂಡ್ ಪರ್ ಹೆಡ್ಡಿಗೆ ಒಂದು ಒಬ್ಬರು ಪರ್ಸನಿಗೆ 300 ರೂಪಾಯಿ 300 ರೂಪೀಸ್ ಚಾರ್ಜ್ ಮಾಡಾಕತ್ತಿದ್ರು. ಅವ್ರ ಪೇಷನ್ಸ್ಗೆ, ಆಮೇಲೆ ಟೈಮಿಂಗ್ಗೆ, ಆಮೇಲೆ ಅವರು ಮಾಡುವಂತಹ ಒಂದು ಕಲೆಗೆ ಮಹತ್ವ ಕೊಟ್ಟ, ರೆಸ್ಪೆಕ್ಟ್ ಕೊಟ್ಟ ನಾನು ಮಾಡಿಸ್ಕೋಬೇಕಂತ ಹೇಳಿದೆ. ಆ್ಯಂಡ್ ನಾನು ಸೂರ್ಯ ಇಬ್ಬರು ಕುತ್ಕೋಬೇಕಂದ್ವಿ, ಬಟ್ ಬೇಡ ನೀನು ಒಬ್ಬಳೆ ತಗೋ ಕುತ್ಕೋ ಅಂತಂದ. ಅದ್ರ ಸಲ್ಲಾಗಿ ನಾ ವಿಡಿಯೋ ಮಾಡ್ತೀನಿ ಅಂತ ಹೇಳ್ದೆ. ಅದಕ್ಕೆ ಒಬ್ಬಳೆ ಕುತ್ಕೊಂಡಿದ್ದೀನಿ ನಾನು. ಎಷ್ಟು ನೀಟಾಗಿ ತೆಗಿಯಕತ್ತಿದ್ರೆ ನೋಡ್ರಿ, ಎಂಜಾಯ್ ಮಾಡ್ರಿ ಗೈಸ್. ಚಲೋ ಇದೆಯಾ? ನಂ
ನಿಮ್ಗೆ ಇಷ್ಟ ಆಗಿದ್ದೀರ ಬೇಯ ಕಿತ್ನೇಗಲ್ಲ ಕಿತ್ನೇ ಹಂಗಿ ಕುಮಾರ್ ಇದು ಹೆಂಗೈತೆ ನೋಡ್ರಿ, ಎಲ್ಲ ಬ್ರ್ಯಾಂಡ್ ಇಲ್ಲ ಇದ್ದಂಗೆ ಕಾಣತ್ತವ, ಎಲ್ಲ ಮ್ಯಾಗ್ನೆಟ್ ಇಂದ ಅದಾವ ಇವ. ಸೊ ಗೈಸ್, ಇಲ್ಲಿ ಏನೇನ್ ಸಿಗತೈತಿ, ಏನೇನ್ ಚಂದ ಕಾಣಿಸ್ ಕ್ಯೂಟ್ ಕ್ಯೂಟ್ ಥಿಂಗ್ಸ್ ಅವನ್ನೆಲ್ಲ ತಗೊಳಕತ್ತೀನಿ. ಎಷ್ಟೋ ರೇಟ್ ಇದ್ರೂ ತಗೋಬೇಕು ಅನ್ಸಾಕತ್ತಿತ್ತು. ಆ್ಯಂಡ್ ಇದ್ರೊಳಗೆ ಐಫೋನ್ ಕವರ್ ಅಂತ ತಗೊಂಡೆ, ಕ್ಯೂಟ್ ಅಂತ ಅದೈತಿ. ಆ್ಯಂಡ್ ಇಲ್ಲೆಲ್ಲ ಎಂಥ ಚಂದ ಚಂದ ಅಂಗಡಿಗಳು ಅದಾವು. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ಇಬ್ರು ಬಂದ್ವಿ ಫಸ್ಟ್ ಟೈಮ್ ಚರ್ಚ್ ಸ್ಟ್ರೀಟಿಗೆ. ಬರೀ ಎಲ್ಲರೂ ಹುಡುಗಿಯರು ನೇಪಾಲೀಸ್, ಆಮೇಲೆ ಹಿಂಗೆ ಬೇರೆ ಕಂಟ್ರಿಯಿಂದ, ಫಾರಿನ್ ಕಂಟ್ರಿಯಿಂದ ಬಂದಿರ್ತಾರಲ್ಲ. ಸೊ ಹಂಗೆ ಅನ್ಸತಿ ಈ ಮಂತಿ ಅವ್ರ ನೋಡಾಕತ್ತಾನು. ಓ ಇಷ್ಟು ಹೊಲಿಸೋದಿಲ್ಲೇ, ಇಂಥ ಚಂದ ಹುಡುಗಿ ಇಟ್ಟುಕೊಂಡ. ಸೊ ಹಾ ರೀ ಗೈಸ್, ಅವ್ರ ನೋಡಾಕತ್ತೈತಿ ಈ ಮಂತಿ. ಯಾರು ಚಂದ ಚಲೋ ಹುಡುಗಿ ನೋಡ್ಬೇಕಂದ್ರೆ ಈ ಬಗ್ಗೆ, ಯಾಕಂದ್ರೆ ಒಂಥರ ಹೊರಗಿನ ದೇಶ ನೋಡಿದಂಗೆ ಅಂದಿದ್ದ, ಸ್ವಲ್ಪ ಕಸಾನು ಕಾಣಿಸೋತ ಎಲ್ಲಿ ಕಾಣಿಸೋತ. ಸೊ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಸ್ಟ್ರೀಟ್ ಫುಡ್ ಸಿಗ್ತೈತಿ, ಆಮೇಲೆ ನಿಮ್ಗೆ ಲಕ್ಸುರಿ ಟೈಪ್ ಹೋಟೆಲ್ ಒಳಗೆ ಕುತ್ಕೊಂಡು ತಿನ್ಬೇಕಂದ್ರೆ ಅಲ್ಲೂ ಸಿಗ್ತೈತಿ. ಸೊ ತಗೋಬಹುದ್ರಿ ಗೈಸ್. ಪ್ರಮೋಷನ್ ಅಲ್ಲ ಏನಲ್ಲ, ಯಾವ ಸ್ಟ್ರೀಟ್ ರೋಡ್ ಪ್ರಮೋಷನ್ ಮಾಡ್ತಾರೆ, ನಾ ಏನು ಸ್ಪೆಸಿಫಿಕ್ ಅವ್ರಿಗೆ ಗೊತ್ತಾಗಂಗಿಲ್ಲ ಅಂದ್ಲೆ. ಸೊ ಕ್ಯೂಟ್ ಅನ್ಸಾದೈತಿ ಗೈಸ್ ಇಲ್ಲೇ. ಈಗ ಇಷ್ಟೆಲ್ಲ ಅಡ್ಡಾಡೋನು, ಆಮೇಲೆ ಮೆಜೆಸ್ಟಿಕ್ ಹೋಗಿ ಇದು ಬಸ್ ಬುಕ್ ಮಾಡ್ತೀವಿ. ಫೋನ್ದಾಗ ಮಾಡ್ಕೋಬೋದು, ಬಟ್ ಒಂದ್ಸಲ ಇನ್ಸಿಡೆಂಟ್ ಏನಾಗಿತ್ತಂದ್ರೆ ಬುಕ್ ಮಾಡಿದ್ದೇವೆ ಬಟ್ ಅಲ್ಲಿ ಕನ್ಫರ್ಮ್ ಆಗಿದ್ದಿಲ್ಲ. ಸೊ ಹಂಗಾಗಿ ಮತ್ತು ಅವತ್ತು ಅರ್ಜೆಂಟ್ ಒಂದು ಕಡೆ ಹೋಗೋದಿತ್ತು, ಎಲ್ಲನೂ ಕ್ಯಾನ್ಸಲ್ ಆಯಿತು. ಸೊ ಹಂಗಾಗಿ ಅದಕ್ಕೆ ಬ್ಯಾಡ್ರಿ, ಅವೆಲ್ಲ ಅಲ್ಲೇ ಹೋಗಿ ಪರಿಚಯ ಅದರಲ್ಲೇ ಅಲ್ಲಿ ಹೋಗಿ ಮಾಡೋಣಂತ. ಸೊ ಕ್ಯೂಟ್ ಅನ್ಸಾದೈತೆ ಅಂತ ಹೇಳಿ ನಿಮ್ಗೆ ವ್ಲಾಗ್ ಇದೊಂದು ಹೊಸ ವ್ಲಾಗ್ ಅಂತೇಳಿ ತೋರಿಸ್ಲಿಕ್ಕತ್ತೀವಿ. ಇಲ್ಲಿ ಎಲ್ಲ ಥರದ್ದು ನಿಮಗೆ ಸ್ಟೋರ್ಸ್ ಸಿಗ್ತಾವೆ. ಹೌದಲ್ಲ, ರೋಡ್ ಮೇಲೆ ಏನೇನು ಸಿಗ್ತೈತೆ ಅದೆಲ್ಲ ಹಿಡ್ಕೊಂಡು ಶಾಪ್ ಒಳಗೆ ಏನೇನು ಸಿಗ್ತೈತೆ ಅವೆಲ್ಲ ಅಲ್ಲಿ ಮಟ ಸಿಗ್ತೈತಿ. ಆ್ಯಂಡ್ ಇಲ್ಲಿ ಕ್ಯೂಟ್ ಕ್ಯೂಟ್ ಸ್ಟೇಷ್ನರಿ ಥಿಂಗ್ಸು ಮಸ್ತ್ ಅದಾವೆ. ಸೊ ಗೈಸ್, ಇಲ್ಲಿ ಚರ್ಚ್ ಸ್ಟ್ರೀಟ್ ಹೋಗ ಇವಾಗೆಲ್ಲ ನೋಡಿದ್ವಿ. ಆ್ಯಂಡ್ ಶಾಪಿಂಗ್ ಏನೇನು ಮಾಡ್ಬೇಕು ಮಾಡಿದ್ವಿ. ಆ್ಯಂಡ್ ಇಲ್ಲಿ ನಿಮಗೆ ಇಲ್ಲಿ ಬಂದರೆ ನಿಮ್ಗೆ ಸ್ಟ್ರೀಟ್ ರೋಡ್ ಫುಡ್ಡೂ ಸಿಗ್ತೈತಿ, ಆಮೇಲೆ ಇನ್ನೊಂದಂದ್ರೆ ಸಬ್ವೇ, ಆಮೇಲೆ ಸ್ಟಾರ್ಬಕ್ಸ್, ಆಮೇಲೆ ಮೆಕ್ಡಾನಲ್ಡ್ಸ್, ಆಮೇಲೆ KFC, ಕೀ ಚೇನ್ ಬಂಚಸ್ ಸಿಗ್ತಾವ್ರಿ. ಸೊ ನಿಮ್ಗೆ ಎಲ್ಲ ಥರನೂ ಸಿಗ್ತಾವು. ನಮಗಂತೂ ಚಲೋ ಅನಿಸಿತ್ತು ಫಸ್ಟ್ ಟೈಮ್ ಬಂದು, ಬಟ್ ಊರಿಗೆ ಹೋಗಕ್ಕೆ ಲೇಟ್ ಆಗ್ತೈತಿ ಅಂತ ಹೇಳಿ ಇಲ್ಲಿ ಪಟಾಪಟ ಮೆಜೆಸ್ಟಿಕ್ಕಿಗೆ ಹೊಂಟೀವಿ. ಅಂದ್ರೆ ಬಸ್ ಬುಕ್ ಮಾಡೋಕೆ ಆಗಲ್ಲ ಹೇಳ್ದಂಗೆ, ಇಲ್ಲಿ ನಿಮ್ಗೆ ಸೌಂಡ್ ಕ್ಲಿಯರಾಗಿ ಕೇಳ್ಸಂಗಿಲ್ಲ, ಇಟ್ಸ್ ಓಕೆ, ಬಟ್ ಮಾತಾಡಬೇಕಲ್ಲ ಆ ಪದ್ಧತಿ ಮಾತಾಡ್ತೀವಿ. ಆ್ಯಂಡ್ ಹೋಗಿ ಎಲ್ಲೆಲ್ಲಿ ಹಾಕ್ತೀವಿ, ಏನೇನು ಮಾಡ್ತೀವಿ, ಇನ್ನೂ ಊಟನೂ ಮಾಡಿಲ್ಲ ನಾವು. 4:30 ಆಗಿ ಬಂತು, ಕ್ಯಾಬ್ ಬರೋಕೆ ಇನ್ನೂ 6 ನಿಮಿಷ ಅಂತ ತೋರ್ಸೋದೈತಿ. ಸೊ ನಿಮ್ಗೆ ಇಲ್ಲಿ ಬಂದರೆ ಎಲ್ಲ ಸಿಗ್ತೈತಿ. ಆ್ಯಂಡ್ ಚಲೋ ಐತ್ರಿ ಎಕ್ಸ್ಪೀರಿಯೆನ್ಸ್ ಚರ್ಚ್ ಸ್ಟ್ರೀಟ್. ನೆಕ್ಸ್ಟ್ ಟೈಮ್ ಬಂದಾಗೂ ಬರ್ತೇವೆ, ಕರ್ಕೊಂಡು ಬರ್ತಾರೆ ಅಂತ ಕೇಳೋದು. ನೈಟ್ ಬರ್ತೇವೆ, ಬಟ್ ನೈಟ್ ಬಂದ್ರೆ ಅಂದ್ರೆ ಫುಲ್ ಲೈಟ್ನಿಂಗ್ ಅದು ಮಸ್ತ್ ಕಾಣಿಸ್ತೈತಿ. ಈಗ ಅಷ್ಟು ಹಗಲೊತ್ತೊಳಗೆ ಅಷ್ಟು ಕಾಣಂಗಿಲ್ಲ, ಬಟ್ ಎಲ್ಲರೂ ಜಾಸ್ತಿ ಕಾಣಿಸ್ತಾರೆ ಇಲ್ಲಿ. ಅಂದ್ರೆ ಬಾರ್ ಆ್ಯಂಡ್ ರೆಸ್ಟೋ ಎಲ್ಲ ಇಲ್ಲೇ ಐತಿ, ಆಮೇಲೆ ಕೆಫಿನ್ ಬಾರ್ಸ್ ಎಲ್ಲನೂ ಇರ್ತೈತಿ. ಸೊ ಹಂಗಾಗಿ ಈಗ ನಮ್ಮ ಕ್ಯಾಬಿಗೆ ವೇಟ್ ಮಾಡತ್ತೀವಿ, ಬಂದು ಕೂಡಲೇ ಪಟ್ಕೊಂಡು ನಾವು ಹತ್ತಿ ಹೋಗ್ಬಿಡ್ತೇವೆ, ಯಾಕಂದ್ರೆ ನಮ್ಗೆ ಲೇಟ್ ಆಗೈತಿ. ಸೊ ಯಾ ಗೈಸ್, ಈಗ ಮೆಜೆಸ್ಟಿಕ್ ಹೋಗಿ ಬುಕ್ ಮಾಡ್ತೀವಿ, ಆಮೇಲೆ ಊಟ ಮಾಡ್ತೇವಲ್ಲ, ಊಟ ಮಾಡ್ಕೊಂಡು ತೋರಿಸ್ತೇವೆ ಗೈಸ್, ಬಾಯ್. ಸೊ ಗೈಸ್, ಇದು ನೋಡ್ರಿ ಕಬ್ಬನ್ ಪಾರ್ಕ್, ಇದು ಹಾಡ್ದು ಹೊಡೆದೈತ್ರಿ ಇದು.
ಫ್ಯಾಮಿಲಿಗೆ ಆತ, ಫ್ರೆಂಡ್ಸ್ಗೆ ಆತ, ಲವರ್ಸ್ಗೆ ಆತ, ಲವರ್ಸ್ಗೆ ಆತ, ಮತ್ತು ಗಂಡ ಹೆಂಡತಿಗೆ ಆತ, ಮಕ್ಕಳಿಗೆ ಆತ, ಎಲ್ಲರಿಗೂ ಎಲ್ಲ ಇದೆ. ಅದು ಅವ್ರು ಭಾಳ ಇಷ್ಟ. ಕುದಿಸಿದ್ದು ಕಡ್ಲೆಕಾಯಿ ತಗೊಂಬಂದಾನ ಶೇಂಗಾ ಚಲೋತ್ತ ಪರವಾಗಿಲ್ಲ. ಸೊ ಗೈಸ್ ಇವಾಗ ಊಟ ಮಾಡಕ್ಕಂತ ಹೇಳಿ ಬಂದೀವಿ. ರೆಗ್ಯುಲರ್ ನಾವು ಇಲ್ಲೇ ಬರ್ತೀವಿ, ಸೊ ಇಲ್ಲೇ ಬಂದಿದ್ದೀವಿ. ಅವಾಗ ಕಾಜಲ್ ಎಲ್ಲ ಸ್ಪ್ರೆಡ್ ಆಗಿತ್ತು. ಸೊ ಈಗ ಟೈಮ್ ಎಷ್ಟಾಯ್ತು? 6 ಆರು ಗಂಟೆ ಆಯ್ತು ರೀ. ಇರಲಿ ಇರಲಿ, ಕಾಣಂಗಿಲ್ಲ, ಇರಲಿ ಇರಲಿ. ಸೊ 6 ಆಗಿ ಬಂದ್ರಿ, ಇವಾಗ ಬಂದ್ವಿ ನಾವು. ಈಗ ಊಟ ಮಾಡ್ಕೋತೀವಿ, ಊಟ ಮಾಡೋ ತನಕ 6:15 ಬಿಡ್ತೀವಿ ರೀ. ಆಮೇಲೆ ರೂಮಿಗೆ ಹೋಗ್ತೀವಿ. ರೂಮ್ಗೆ ಪಟ ಪಟ ಬ್ಯಾಗ್ ಅದು ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತು ವಾಪಸ್ಸು ಇದಕ್ಕೆ ಹೋಗ್ತೇವೆ. ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಬಸ್ ಹೋಗಿ ಬಸ್ ಒಳಗೆ ವಿಡಿಯೋ ಮಾಡ್ತೀವಿ ರೀ ಗೈಸ್. ಈಗ ಊಟ ಮಾಡ್ತೀವಿ. ರೆಗ್ಯುಲರ್ ನಾವು ಏನು ತೊಗೋತೀವಿ ಅಂದರೆ ಚಿಕನ್ ಬಿರಿಯಾನಿ, ಆಮೇಲೆ ಕಬಾಬ್, ಆಮೇಲೆ ಒಂದು ವಾಟರ್ ಬಾಟಲ್ ಅಷ್ಟೇ. ಸೊ ಬಂದಲ್ಲಿ ತೋರಿಸೋಣ ಆಯಿತಾ? ಸೊ ಗೈಸ್ ಇಲ್ಲಿ ನೋಡಿರಿ, ನಮ್ಮದು ಬಂತು ಊಟ. ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರ್ತದೆ ಇಲ್ಲಿ. ಈ ತತ್ತಿ ಓಡ್ ತತ್ತಿ ಓಡಾದಿದ್ರಾಕಿನ ಇಸ್ರೋ ಇದಕ್ಕಿಂದ ಟಾಟ್ ಒಳಗಿಂದ. ಸೊ ಗೈಸ್ ಇವಾಗ ನಾನಂತೂ ರೆಡಿ ಆದೆ, ಇವನು ರೆಡಿ ಆದ. ಪ್ಯಾಂಟ್ ಅಷ್ಟು ಹಾಕೊಂಡ್ರೆ ಮುಗೀತಿತ್ತು. ಇವಾಗ
8:05 ಆಗೈತಿ ಈಗ ಪಟ್ಕನ್ನ 8:30 ಅನ್ನಿಸ್ಲ ಇಲ್ಲಿಂದ ಬಿಡ್ಬೇಕು ಕ್ಯಾಬ್. ನಾನು ಬರೇ ಕ್ಯಾಬ್ 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 ಸಾಕಾಗೈತಿ, ಮೆಟ್ರೋ ಅಂತ ಗೊತ್ತಾಗೋದಿಲ್ಲ. ಅದ್ರ ಸಲುವಾಗಿ ಕ್ಯಾಬ್ ಬುಕ್ ಮಾಡ್ತೇನಿ. ಹೊಸ ಹೇರ್ ಸ್ಟೈಲ್ ಐತೆ ನೋಡ್ರಿ, ಹೆಂಗೈತಿ ಅದ ಗೂಡ್ ಕಡ್ತಾವಲ್ಲ ಹಂಗಲ್ಲ, ಚೆನ್ನಾಗಿ ಚಂದ ಕಾಣ ಚಂದ ಕಾಣ್ಲಿ ಬಿಡ್ಲಿ ಮನಂತೆ ಮದುವೆ ಇದೆಪ್ಪ ಸುಳ್ಳು. ಅದಕ್ಕೆ ಈಗ ವಿಡಿಯೋ ಒಳಗೆ ಹುಡುಗಿಯರು ನೋಡತ್ತಿದ್ ನೋಡ್ರಿ ಗೈಸ್. ಓಕೆ ಗೈಸ್, ಈಗ ಟೈಮ್ ಆಯ್ತು, ಹೋಗಿ ರೆಡಿ ಆಗ ಹೋಗರ್ಧ ಏನು ಇದನ್ನ ಮಾಡತ್ತಿ. ಸೊ ಗೈಸ್ ಇವಾಗ ಅವ್ನು ರೆಡಿ ಆಗಿ ಬಹಳ ಇದನ್ನ ಮಾಡ್ತಾಳ್ರಿ, ಪಾಪ ಪಾಪ ಅನಿಸ್ಬೇಕು ಆ ಥರ ಇಲ್ಲಂದ್ರ ನನ್ನ ಕರೆ ಮಾಡ್ತಾಳೆ. ಫೋನ್ ಕವರ್ ಎಷ್ಟು ಚಂದ ಕಾಣತೈತಲ್ಲ, ಕ್ಯೂಟ್ ಅನ್ಸತೈತೆ. ಆ್ಯಕ್ಚುಲಿ 300 ರೂಪಾಯಿ ಕೊಟ್ಟರು ವರ್ತ್ ಅನ್ಸಕತೈತಲ್ಲ ಗಿಡ. ಬಿಡ್ಲಿ ತಲಿ ಕೆಡ್ಸ್ಕೊಂಡಿಲ್ಲ, ಬಸ್ ಒಳಗ್ ಕುಂತ್ರ ಸಾಕ್ ನಮಗ್. ನಮ್ ನಂಬಿ ಅಂಗಡಿನ ಬಿಟ್ಟು ಹೋಗ್ಯಾರ ನೋಡಿ. ಇವೊಬ್ರು ಬೆಳಗಾವಿ ಬಸ್ ಬಂದೈತೆ ಅಲ್ಲ, ಫುಲ್ ಶಾಕ್ ಆಗಿ ಹೊಂಟಿದ್ದು ನಾವು ಕೇಳಾಕ ಬಂದಿತ್ತಲ್ಲ. ಸ್ವಲ್ಪ ಫೀಸ್ ಫೀಸ್ ಏನೋ ಫೀಸ್ ಕುಂತ. ಈಗ ನಾನು ಮತ್ತೆ ಚಾಕ್ಲೇಟ್ ತಿಂತೀನಿ. ನನ್ ಯಾರೇ ಮೀಟ್ ಆಗ ಬರಾಕತ್ರ ಈ ತರ ಚಾಕ್ಲೇಟ್ ತಗೊಂಬರ್ರಿ ಆಯ್ತಾ. ಇವ್ ನನ್ ಫೇವ್ರೇಟ್ ಚಾಕ್ಲೇಟ್ ತಗೊಂಡ್ರಿ. ಆಕ್ಚುಲಿ ಇದು ಮಾತು ನಿಮಗಲ್ಲ, ಇವ್ರಿಗೆ ನಾನು ಇಲ್ಲೇ ಬೆಂಗಳೂರು ಬ್ಲಿಂಕ್ ಇಟ್ ಮಾಡ್ಕೊಂಡೆ. ಸೊ ಹಂಗಾಗಿ ಬಿಂಗೋ ಮತ್ತೆ ಇದನ್ನ ಬ್ಲಿಂಕ್ ಇಟ್ ಮಾಡ್ಕೊಂಡು ಇವಾಗ ತಿಂತೀನಿ. ಫುಲ್ ಮೆಲ್ಟ್ ಆಗೈತಿ ಬಟ್ ಮಸ್ತ್ ಹತ್ತೈತಿ. ಇವನು ತಿನ್ನಂಗ್ ಕೇಳಿ ಊಟ ಮಾಡೋ ಟೈಮ್ ಇನ್ ತಗೊಂಬಂದೆ ಅಲ್ಲ, ವೆಬ್ ಸೈಡ್ ಒಳಗಿನ ಬ್ಯಾಗ್ ಇತ್ತಲ್ಲ. ಸೊ ಹಂಗಾಗಿ ಇದು ಇದ್ರೊಳಗ ಚಿಕನ್ ಬಿರಿಯಾನಿ ಅಂಡ್ ಲಿಂಗೋ ತಗೊಂಡ್ ಬಂದೀನಿ. ಅವೆಲ್ಲ ಬ್ಲಿಂಕಿಟ್ ಮಾಡಿದ್ದು ನಾವೆಲ್ಲ. ಬ್ಲಿಂಕಿಟ್ ಅಂದ್ರೆ ಜಸ್ಟ್ ಗ್ರಾಸರಿ, ಅಂದ್ರೆ ಚಾಕ್ಲೇಟ್ ಚಿಪ್ಸ್ ಅಷ್ಟೇ ಬ್ಲಿಂಕಿಟ್ ಮಾಡಿದೆ. ಅಂಡ್ ಇದು ಝೊಮ್ಯಾಟೊ ಒಳಗೆ ತಗೊಂಡ್ಬಂದು ತರಿಸಿದೆ. ಹೆಂಗೈತದೆ ಆರ್ ಎನ್ ಆರ್ ಬಿರಿಯಾನಿ? ಎನ್ ಆರ್ ಎನ್ ಆರ್ ಎನ್ ಆರ್ ಬಿರಿಯಾನಿ ಹೆಂಗೈತಿ? ಮನೆ ತಿಂದ್ರು ನೈಟ್ ಆರ್ಡರ್ ಮಾಡಿದ್ರು ಒಂದು ಮತ್ತು ಒಂದು ನನಗೂ ಅದು ಅದಕ್ಕೆ ನಾವು 20 ಸಲ ಬೆಂಗಳೂರೊಳಗೆ ಬಿರಿಯಾನಿ ತಿಂತೇವೆ, ಬಿರಿಯಾನಿ ಬಿಡ ಏನು ತಿನ್ನಂಗಿಲ್ಲ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಅಷ್ಟೊಂದು ಕ್ವಾಂಟಿಟಿ ಕೊಟ್ಟಿದ್ರು ಅವ್ರು, ಭಾಳ ಕ್ವಾಂಟಿಟಿ ಐತಿ. ಇಬ್ರು ಕೂಡ ತಿಂದು ಮತ್ತೆ ನೈಟ್ ಮತ್ತೆ ಇನ್ನೊಂದ್ಸಲ ರಿಪೀಟ್ ತಿಂದ. ಸ್ವಲ್ಪ ಉಂಡ ಅಂದ್ರ ಬ್ಯಾಸರಿ ಬಂದ ಒಂದ್ ಸ್ವಲ್ಪ ಉಂಡ್ ಕ್ಯಾಶ್ ಮಕ್ಕೊಂಡ್ಬಿಟ್ಟಿದ್ದ. ಆಮೇಲೆ ಮತ್ತೆ ಓಕೆ ಗೈಸ್, ಇವಾಗ ಬಸ್ ಒಳಗೆ ಸಿಕ್ತೀವ್ರಿ, ಬಾಯ್. ಸೊ ಗೈಸ್ ಮೀಟ್ ಆಗಕ್ ಬಂದಾಗ ದಯವಿಟ್ಟು ಇದನ್ನ ತಂದು ಕೊಡ್ರಿ. ಸೊ ಗೈಸ್ ಇವಾಗ ಊಟಕ್ಕೆ ಚಿಕನ್ ಬಿರಿಯಾನಿ ಅಂತ ಹೇಳಿದ್ನೆಲ್ಲ ಆದ, ಆಮೇಲೆ ಇದು ಬಿಂಗೋ ಸಜ್ಜೆ ಕುಂತಾರ ಊಟಕ್ಕೆ. ನಾವು ಸಂಜೆ ಊಟ ಮಾಡೇವಿ, ಓಕೆ ಗೈಸ್ ಈಗ ಊಟ ಮಾಡೋಣ ಬರ್ರಿ. ನಾವು ಬೆಳಗಾವಿಗೆ ಹೋದ ಮುಂದೆ ಸಿಗ್ತೀವ್ರಿ ಗೈಸ್, ಬಾಯ್. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಪ್ರೆಸ್ ಮಾಡ್ರಿ ಗೈಸ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣಂತ. ನೀವು ಕೂಡ ಯಾವ ಥರ ಕಂಟೆಂಟ್ ಬೇಕಂತೇಳಿ ಕಮೆಂಟ್ ಹಾಕ್ರಿ. ಆ್ಯಂಡ್ ನಮ್ಮ ಶಾರ್ಟ್ ಮೂವಿ ಸೆಪ್ಟೆಂಬರ್ 15ಕ್ಕೆ ರಿಲೀಸ್ ಆಗ್ತೈತಿ, ಆಲ್ರೆಡಿ ಅನೌನ್ಸ್ ಮಾಡಿದ್ದೇನೆ. ಸೊ ಎಸ್ ಗೈಸ್, 15ಕ್ಕೆ ಸೆಪ್ಟೆಂಬರ್ ಸಾರಿ ಅಕ್ಟೋಬರ್ 15ಕ್ಕೆ ಗೈಸ್.
ಅಕ್ಟೋಬರ್ 15ಕ್ಕ ನಮ್ಮ ಶಾರ್ಟ್ ಮೂವಿ ನೇಮ್ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಎಸ್ ಗೈಸ್, ಸ್ಟೇ ಟ್ಯೂನ್, ಬೈ.